ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕೃಷ್ಣಂ ಪ್ರಣಯಸಖಿ ಚಿತ್ರದ ರಿವ್ಯೂ ಜೊತೆಗೆ ವೀಕೆಂಡ್ಗೆ ನೀವೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತೀರ ಒಂದು ಒಳ್ಳೆ ಸಿನಿಮಾವನ್ನು ನೋಡಬೇಕು ಅಂತ. ಕನ್ನಡ ಸಿನಿಮಾಗಳು ತೆರೆಗೆ ಬಂದು ಅಬ್ಬರಿಸಿಬಿಟ್ರೆ ಅದೊಂದು ಸಂಭ್ರಮ ಪಡೋ ದಿನ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಕಾರಣ ಈಗಿನ ಸದ್ಯದ ಪರಿಸ್ಥಿತಿಗಳು ಜೊತೆಗೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಎಲ್ಲವೂ ಕೂಡ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸುವಂತಹ ನಮ್ಮ ಪ್ರೇಕ್ಷಕರು ಕೂಡ ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸೋದ್ರಲ್ಲಿ ಅವ್ರದ್ದು ಕೂಡ ಪಾತ್ರವಿದೆ. ಆದರೆ ಅದರ ಜೊತೆಗೆ ಕರ್ತವ್ಯ ಆಗಿರೋದು ನಟರದ್ದು, ನಿರ್ದೇಶಕರದ್ದು, ಜೊತೆಗೆ ಧೈರ್ಯ ಮಾಡೋ ನಿರ್ಮಾಪಕರದ್ದು ಕೂಡ ಹೌದು. ಗಣೇಶ್, ನೀವು ಒಂದೊಳ್ಳೆ ಸಿನಿಮಾ ಮಾಡಿ ನಾವು ಖಂಡಿತವಾಗೂ ಥಿಯೇಟ್ರಿಗೆ ಬಂದು ನೋಡ್ತೀವಿ ಅಂತಲೂ ಕೂಡ ಅವರ ಅಭಿಮಾನಿಗಳ ಒಂದು ವರ್ಗವೇ ಇದೆ. ಗಣೇಶ್ ಒಂದೊಳ್ಳೆ ಸಿನಿಮಾ ಮಾಡಿಬಿಟ್ರೆ ಎಲ್ಲ ನಟರ ಅಭಿಮಾನಿಗಳು ಕೂಡ ಕೂತು ನೋಡುವಂತಹ ಸಿನಿಮಾಗಳನ್ನೇ ಮಾಡ್ತಾರೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತು. ಕೃಷ್ಣಂ ಪ್ರಣಯಸಖಿ ಆ ಸಾಲಿನಲ್ಲೂ ಕೂಡ ನಿಲ್ಲುತ್ತೆ. ಒಂದೊಳ್ಳೆ ಡೀಸೆಂಟ್ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಆದರೆ ಇಲ್ಲೂ ಕೂಡ ಹಲವು ತಪ್ಪುಗಳನ್ನು ಗಣೇಶ್ ಜೊತೆಗೆ ನಿರ್ದೇಶಕರು ಮಾಡಿರೋದು ಎದ್ದು ಕಾಣುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣಂ ಪ್ರಣಯಸಖಿ ಸಿನಿಮಾದ ಆರಂಭದ 30 ನಿಮಿಷ ತುಂಬ ನೋಡಿಸ್ಕೊಂಡು ಹೋಗುವಂಥ ಕತೆ. ಅದು ಗ್ರಾಫನ್ನು ನೀವೇನಾದರೂ ಹಾಕಿಬಿಟ್ರೆ ನೀವು 90 ಡಿಗ್ರಿ ಗ್ರಾಫನ್ನು ಹಾಕ್ಬೋದು. ಅಷ್ಟು ತುಂಬ ಚೆನ್ನಾಗಿ ಹೋಗಿರುವಂಥ ಕತೆ. ಬಿದ್ದು ಬಿದ್ದು ನಗಿಸುವಂತಹ ದೃಶ್ಯಗಳು, ಸಾಧು ಕೋಕಿಲ ರಂಗಾಯಣರಗು, ಜೊತೆಗೆ ಅದ್ಭುತವಾದಂಥ ಸನ್ನಿವೇಶಗಳು, ಇವೆಲ್ಲವೂ ಕೂಡ ಆರಂಭದ 30 ನಿಮಿಷಗಳನ್ನು ಸಿನಿಮಾ ನೋಡಿಸಿಕೊಂಡು ಹೋಗುವಾಗ ಮಾಡುತ್ತೆ. ಅದಾದ ನಂತರ ಇಂಟ್ರವಲ್ ಬಳಿ ಸಿನಿಮಾ ಕತೆ ತುಂಬ ಫ್ಲಾಟಾಗಿ ಬಿದ್ದೋಗಿರೋದು ಕಾಣಿಸುತ್ತೆ. ಇಂಟ್ರವಲ್ ನಂತರವೂ ಕೂಡ ಆರಂಭದ 30 ಮಿನಿಟ್ಸ್ ಕತೆಯನ್ನು ನೀವು ಕ್ಲೈಮ್ಯಾಕ್ಸ್ಗೆ ಪೀಕ್ಗೆ ಒಯ್ಯಲಿಕ್ಕೆ ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು ಅಥವಾ ನಿರ್ದೇಶಕರು ಏನೋ ಅರಸಾಹಸವನ್ನು ಪಟ್ಟಿರೋ ರೀತಿ ಕಾಣುತ್ತೆ. ಕೊನೆಯ 30 ಮಿನಿಟ್ಸ್ ನಿಮಗೆ ಸಿನಿಮಾ ಹೀಗಿದೆಯಾ ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮೂಡಿಬಂದಿದೆ. ಹಾಗಾಗಿ ಗಣೇಶ್ ಸಿನಿಮಾದ ಕಥೆಯನ್ನು ಕೇಳಿಲ್ವೋ ಅಥವಾ ಎಲ್ಲಾದರೂ ಅವ್ರಿಗೆ ಕತೆ ಸರಿಯಾಗಿ ಸಂಪೂರ್ಣವಾಗಿ ಕೇಳಿಸ್ಲಿಲ್ವೋ ಅಂತ ಅನಿಸ್ಬಿಡುವುದು ಸಹಜ. ಬಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಗಣೇಶ್ ಅಂದ ತಕ್ಷಣ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇರುತ್ತೆ. ಎಲ್ಲರೂ ಕೂತು ನೋಡಬಹುದಾದ ಸಿನಿಮಾ, ಎಲ್ಲ ಒಟ್ಟೊಟ್ಟಿಗೆ ಫ್ಯಾಮಿಲಿಯ ಎಲ್ಲ ಸದಸ್ಯರು ಹೋಗಿ ಎಂಜಾಯ್ ಮಾಡಬಹುದಾದ ಸಿನಿಮಾ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಲ್ವ. ಆ ಲಿಸ್ಟ್ಗೆ ಇದು ಕೂಡ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ವೀಕೆಂಡ್ ಮೋಜು ಮಸ್ತಿಗೆ ನಾವು ಎಲ್ಲರೂ ಹೋಗಿ ಗೆಳೆಯರೊಟ್ಟಿಗೆ ಕೂತು ಸ್ವಲ್ಪ ನಕ್ಕು ಬರ್ತೀವಿ ಅನ್ನೋದು ಡಿಸೈಡ್ ಮಾಡಿಕೊಂಡ್ರೆ ಈ ಸಿನಿಮಾವನ್ನು ನೋಡ್ಬೋದು. ಆದರೆ ನಾನು ಯಾಕೆ ಗಣೇಶ್ ಸೋತ್ಬಿಟ್ರು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಹಳೆಯ ದಾಖಲೆಗಳನ್ನು ಅವರು ಓವರ್ಟೇಕ್ ಮಾಡುವಂಥ ಸಿನಿಮಾಗಳನ್ನು, ಜೊತೆಗೆ ಚಾಲೆಂಜಾಗಿ ಯಾವುದೇ ಕತೆಗಳನ್ನು ಒಪ್ಕೊಳ್ತಾ ಇಲ್ವಾ ಅಥವಾ ಅವರು ಆ ಥರದ ಕತೆಗಳನ್ನು ಸ್ವೀಕರಿಸ್ಕೊಳ್ತಾ ಇಲ್ವಾ ಯಾಕೆ ಅಂತ ಗೊತ್ತಿಲ್ಲ. ಎಲ್ಲೋ ಓಕೆ, ನಾನೊಂದು ಸಿನಿಮಾವನ್ನು ಮಾಡಬೇಕು, ಜೊತೆಗೆ ನನ್ನ ಆಡಿಯನ್ಸ್ ಹೀಗಿದ್ದಾರೆ, ಅವರಿಗೊಂದು ಸಿನಿಮಾ ಕೊಡಬೇಕು. ಇಷ್ಟರ ಮಟ್ಟಿಗೆ ಅದು ಈಗಿರೋ ಪ್ರಸ್ತುತ ಕಾಂಪಿಟೇಷನ್ ಯುಗದಲ್ಲೂ ಕೂಡ ಜನರ ಸ್ಟೋರಿಯನ್ನು ಪಿಕ್ ಮಾಡುವ ರೀತಿ, ಜೊತೆಗೆ ಸಿನಿಮಾಗಳ ಆಯ್ಕೆ, ಅವರು ಚೂಸ್ ಮಾಡ್ತವ್ರದ್ದು ಅವ್ರ ಟೇಸ್ಟ್, ಅವ್ರ ಫ್ಲೇವರ್ ಎಲ್ಲವೂ ವಿಭಿನ್ನವಾಗಿರುವಾಗ ಗಣೇಶ್ ಈ ಥರದ ಸಿನಿಮಾಗಳನ್ನೇ ಮತ್ತೆ ಮತ್ತೆ ಮಾಡ್ತಾ ಇರೋದು. ಒಂದು ಕಡೆ ಅವರು ಚಾಲೆಂಜನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ಫೈಟ್ ಮಾಡಲಿಕ್ಕೆ ಕೂಡ ಸಿದ್ಧರಿಲ್ಲ ಈಗಿನ ಕಾಂಪಿಟೇಷನ್ನಲ್ಲಿ ಅಂತ ಅನಿಸ್ಬಿಡುತ್ತೆ. ಇನ್ನೂ ಅಲ್ಲಲ್ಲಿ ಕಂಡುಬರುವಂಥ ಹಾಸ್ಯ ಸನ್ನಿವೇಶಗಳು, ದೃಶ್ಯಗಳಂತೂ ನಮ್ಮನ್ನು ತುಂಬ ನಗೆಗಡಲಲ್ಲಿ ತೇಲಿಸ್ಬಿಡುತ್ತೆ. ಆ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ರಂಗಾಯಣರಿಗೂ, ಸಾಧು ಕೋಕಿಲ ಜೊತೆಗೆ ಗಿರೀಶ್, ಕುರಿ ಪ್ರತಾಪ್ ಎಲ್ಲರೂ ಇದ್ದಾರೆ. ಭರಪೂರ ಮನರಂಜನೆ, ಒಂದು ದೊಡ್ಡ ಕುಟುಂಬ. ಅಲ್ಲಿ ಗಣೇಶ್ ಮುದ್ದಿನ ಮಗ, ತಂದೆಯಾಗಿ ಶಶಿಕುಮಾರ್, ತಾಯಿಯಾಗಿ ಶ್ರುತಿ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ಒಂದು ಕೊರಗು ಗಣೇಶ್ಗೆ, ಆದರೆ ತಾನು ಇಷ್ಟಪಡೋ ಹುಡುಗಿಯನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಕನಸು ಆಸೆ. ಆ ಸಮಯಕ್ಕೆ ಸರಿಯಾಗಿ ಸಿಗುವಂಥ ನಟಿ ಮಾಳವಿಕಾ ನಾಯರ್, ಅನಾಥಾಶ್ರಮದ ಅನಾಥ ಹುಡುಗಿ. ಅರಸು ಸಿನಿಮಾದಲ್ಲಿ ಹೇಗೆ ಪುನೀತ್ ರಾಜ್ಕುಮಾರ್ ಒಂದು ರಿಚ್ ಕುಟುಂಬದಿಂದ ಬೆಳೆದು ಬಂದಿರ್ತಾರೋ, ಹಾಗೆ ಇದೇ ಈ ಸಿನಿಮಾದಲ್ಲೂ ಕೂಡ ಗಣೇಶ್ ಅಷ್ಟೇ ಶ್ರೀಮಂತ ಕುಟುಂಬದಲ್ಲಿ ಬೆಳೆದವರು. ಅನಾಥ ಹುಡುಗಿಯ ಮೇಲೆ ಪ್ರೀತಿ ಆಗೋದು, ಆ ದೃಶ್ಯಗಳಿದೆಯಲ್ಲ, ಆ ಸೀನ್ ಇದೆಯಲ್ಲ, ಆ ಸೀನ್ ಪ್ಯಾಟರ್ನ್ ಏನಿದೆ ಅದೆಲ್ಲರೂ ಕೂಡ ಮರಳು ಮಾಡಿಬಿಡುತ್ತೆ, ಸ್ವಲ್ಪ ಸಿಂಪತಿನ ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ಅಗರ್ಭ ಶ್ರೀಮಂತನಿಗೆ ಬಡ ಹುಡುಗಿ ಮೇಲೆ ಲವ್ ಆಗೋದು ಅದು ನಿಜ ಜೀವನದಲ್ಲೂ ಕೂಡ ಅದನ್ನು ನಾವು ಇಷ್ಟಪಡ್ತೀವಿ, ಆ ಥರ ಭಾವಿಸ್ತೀವಿ, ಅದು ಆಗೋದು ಆಗಬೇಕು ಅಂತ. ಈ ಸಿನಿಮಾದಲ್ಲೂ ಕೂಡ ಅದೇ ಆಗಿದೆ. ತದನಂತರ ಗಣೇಶ್ಗೆ ಇಲ್ಲಿ ವಿಲನ್ ಇನ್ನೊಬ್ಬ ನಟಿಯೇ ಆಗ್ತಾರೆ, ಅದು ಶರಣ್ಯ ಶೆಟ್ಟಿ. ಗಣೇಶ್ ಮೇಲೆ ಪ್ರೀತಿ ಪ್ರೇಮ, ಜೊತೆಗೆ ಆತನನ್ನು ಪಡೆಯೋ ಹುಚ್ಚು ಆಸೆ, ಆ ಒಂದು ಉದ್ದೇಶಕ್ಕೆ ಆಕೆ ವಿಲನ್ ಆಗೋದು. ಅದಕ್ಕೋಸ್ಕರ ಒಂದಿಷ್ಟು ರೌಡ್ಗಳನ್ನು ಬಿಟ್ಟು ಹೊಡೆಸ್ಲಿಕ್ಕೆ ಹೋದಾಗ ಗಣೇಶ್ ಎಲ್ಲ ನೆನಪುಗಳನ್ನು, ಕಳೆದ 5-6 ತಿಂಗಳ ನೆನಪುಗಳನ್ನು ಮರೆತು ಬಿಡೋದು. ಆ ಸಮಯದಲ್ಲೇ ಅನಾಥಾಶ್ರಮ ಹುಡುಗಿಯನ್ನು ಪ್ರೀತಿಸಿದಂಥ ನೆನಪುಗಳು ಕೂಡ ಮರೆತು ಹೋಗಿಬಿಡುತ್ತೆ.
ಇನ್ನು ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಈ ಕಥೆಯ ಮುಂದಿನ ಕತೆ ಏನು ಅನ್ನೋದು ನೀವು ಸಿನಿಮಾವನ್ನೇ ನೋಡಿ ತಿಳಿದುಕೊಳ್ಬೇಕು. ಜೊತೆಗೆ ಅನೇಕ ದೃಶ್ಯಗಳಲ್ಲಿ ಡೈರೆಕ್ಟರ್ ಕನ್ಫ್ಯೂಸ್ ಆಗಿರೋ ದೃಶ್ಯಗಳು ಕಾಣಿಸಿಗುತ್ತೆ. ಇನ್ನು ನಟಿ ಮಾಳವಿಕಾ ನಾಯರ್ ತುಂಬ ಸಿಂಪಲ್ ಲುಕ್ಕಾಗಿದ್ದರೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ, ಸ್ಕ್ರೀನ್ ಮೇಲೆ ಮುದುಮುದಾಗಿ ಕಾಣ್ತಾರೆ. ಗಣೇಶ್ ಕೂಡ ಹೌದು, ನಟಿ ಮಾಳವಿಕಾ ನಾಯರ್ ಕೂಡ ಹೌದು. ಆದರೆ ಎಮೋಷ್ನಲ್ ಸೀನ್ಸ್ಗಳಲ್ಲಿ ಅವರು ಇನ್ನಷ್ಟು ಜೀವ ತುಂಬಿದರೆ ಸಿನಿಮಾದ ಕತೆಗೆ ಇನ್ನೊಂದಿಷ್ಟು ಪ್ಲಸ್ ಆಗ್ತಿತ್ತು. ಜೊತೆಗೆ ಕೂತವರಿಗೆ ಎಲ್ಲೋ ಕಣ್ಣಂಚಲ್ಲಿ ನೀರು ಜಿನುಗ್ತಾ ಇತ್ತು. ಆ ಥರದ ಒಂದು ಸಣ್ಣ ದೃಶ್ಯವನ್ನು ನೀವು ಸಿನಿಮಾದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಕರಳು ಹಿಂಡುವ ದೃಶ್ಯಗಳು, ಎಮೋಷ್ನಲ್ ಸೀನ್ಸ್ ಆಗಿದ್ದರೂ ಕೂಡ ನಿಮ್ಮ ಮನಸ್ಸು ಕರಗುವಂತಹ ದೃಶ್ಯಗಳು ಮೂಡಿಬಂದಿಲ್ಲ. ನಿಧಾನಗತಿಯಲ್ಲಿ ಎಲ್ಲೂ ಕೂಡ ಬೋರಾಗದೆ, ಇಲ್ಲ ನಾನು ಸೀಟ್ ಬಿಟ್ಟು ಎದ್ದು ಹೇಳ್ತೀನಿ ಅಥವಾ ಹೊರಗೆ ಹೋಗ್ತೀನಿ ಅಥವಾ ಮೊಬೈಲ್ ತೆಗೆದು ನೋಡ್ತೀನಿ ಅನ್ನುವಂತಹ ಯಾವ ಸೀನ್ಸ್ಗಳು ಇಲ್ಲದಿದ್ದರೂ ಕೂಡ ಇದು ಸಿನಿಮಾ, ಇನ್ನೊಂದು ಬಗೆಯ ಸಿನಿಮಾ ಅಥವಾ ಅದ್ಭುತವಾದಂಥ ಸಿನಿಮಾ ಅಥವಾ ಈ ಸಿನಿಮಾವನ್ನು ಮತ್ತೆ ನೋಡಬೇಕು ಅಂತ ಅನ್ನಿಸುವಂತಹ ಫೀಲ್ನ ನಿಮಗೆ ಕೊಡಲಿಲ್ಲ ಅನ್ನೋದಷ್ಟೇ ಬೇಸರದ ಸಂಗತಿ. ಇದಿಷ್ಟು ಈ ಸಿನಿಮಾದ ರಿವ್ಯೂ. ನೀವು ಕೂಡ ನಿಮ್ಮದೇ ಆದಂಥ ಅಭಿಪ್ರಾಯ ನಿಲುವುಗಳನ್ನು ಸಿನಿಮಾ ನೋಡಿದ ನಂತರ ತಿಳಿದುಕೊಳ್ಳಬಹುದು.